ಹಾಯ್ ಫ್ರೆಂಡ್ಸ್, ಕೆವಿಎಂ ಕ್ರಿಯೇಷನ್ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ರೆಡ್ ಬಟನ್ ಕ್ಲಿಕ್ ಮಾಡಿ, ಆನಂತರ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಕೆವಿಎಂ ಕ್ರಿಯೇಷನ್ ಫ್ರೆಂಡ್ಸ್, ನಾನು ಇಂದು ನಿಮಗೆ ಬ್ಯಾಕ್ಗ್ರೌಂಡ್ ಫೋಟೋ ಬ್ಯಾಕ್ಗ್ರೌಂಡನ್ನು ಹೇಗೆ ರಿಮೂವ್ ಮಾಡೋದನ್ನು ಹೇಳ್ತೀನಿ ಫ್ರೆಂಡ್ಸ್. ಮೊಬೈಲ್ನಲ್ಲಿ ಫ್ರೆಂಡ್ಸ್, ಇದು ನಿಮಗೆ ಒಂದು ಸಾಫ್ಟ್ವೇರ್ ಸಿಗುತ್ತೆ ಫ್ರೆಂಡ್ಸ್, ಅದು ಪಿ ಎಸ್ ಟಚ್ ಅಂತ. ಪಿ ಎಸ್ ಅಂದರೆ ಫೋಟೋಶಾಪ್ ಟಚ್ ಅಂತ ಫ್ರೆಂಡ್ಸ್. ಈ ಆ್ಯಪ್ನಲ್ಲಿ ನೀವು ಈಸಿಯಾಗಿ ನಿಮ್ಮ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಬೋದು ಫ್ರೆಂಡ್ಸ್. ಅದು ಈಗ ನಾನು ಹೇಳ್ತೇನೆ ಫ್ರೆಂಡ್ಸ್. ನೀವು ಇದು ನಿಮಗೆ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಹೇಗೆ ಯೂಸ್ ಮಾಡೋದನ್ನು ನನಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನೀವು ಫಸ್ಟು ಪಿ ಎಸ್ ಟಚನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಇದನ್ನು ಓಪನ್ ಮಾಡಿ. ಫ್ರೆಂಡ್ಸ್, ಇದು ಓಪನ್ ಆದಾಗ ಈ ಥರ ಇರುತ್ತೆ ಫ್ರೆಂಡ್ಸ್ ನಿಮಗೆ ಫ್ರಂಟು. ಫ್ರೆಂಡ್ಸ್, ಈ ಥರ ಇದೆ. ನೀವು ಇಲ್ಲಿ ಕೆಳಗೆ ಪ್ಲಸ್ ಸೈಂಡ್ ಗ್ಯಾಲರಿ ಸಿಂಬಲ್ ಇರ್ತಲ್ಲ ಫ್ರೆಂಡ್ಸ್, ಆ ಗ್ಯಾಲರಿ ಸಿಂಬಲನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮಾಡಿದ ತಕ್ಷಣ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಇಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಟೈಮ್ ಮಾಡೋದು ನಾನು ತೋರಿಸ್ತೀನಿ ನಿಮಗೆ. ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇದನ್ನು ಹೇಗೆ ಮಾಡಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ನೀವು ಕೀಪ್ ಬಟನ್ ಕ್ಲಿಕ್ ಮಾಡಿ, ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎಷ್ಟು ವರ್ಗ ಬೇಕೋ ಅಷ್ಟು ವರ್ಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ನೀವು ರಿಮೂವ್ ಬಟನ್ ಕ್ಲಿಕ್ ಮಾಡಿ, ನಿಮಗೆ ಎಲೆವರಿ ಕೂದಲು ಕಟ್ ಆಗ್ಕೊಳ್ಳೋದಂಗೆ ನೀವು ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿದ್ರು ಫ್ರೆಂಡ್ಸ್. ನಂತರ ನೀವೇನು ಮಾಡಬೇಕಂದ್ರೆ ಫ್ರೆಂಡ್ಸ್, ಮೇಲೆ ಇದು ಒಂದು ಸೆಲೆಕ್ಷನ್ ಸೆಟ್ಟಿಂಗ್ ಬಟನ್ ಆದ್ರೆ ಫ್ರೆಂಡ್ಸ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ಇಲ್ಲಿ ರಿಫೈನ್ ಎಡ್ಜ್ ಅಂತ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೀವು ಬ್ರಷ್ ಕ್ಲಿಕ್ ಮಾಡಿ, ನಂತರ ನಿಮ್ಮ ಫೇಸ್ ಚೆಕ್ ಮಾಡ್ಕೊಳ್ಳಿದ್ರನ್ನ ನಿಮ್ಗೆ ಎಷ್ಟು ಬೇಕಷ್ಟು ಫ್ರೆಂಡ್ಸ್. ಎಲ್ಲಿ ಎಲ್ಲೆಲ್ಲಿ ವೈಟ್ ಇದು ಅಲ್ಲೆಲ್ಲಿ ನೀವು ಇದನ್ನು ಕ್ಲಿಕ್ ಮಾಡ್ತಾ ಹೋಗ್ರಿ ಫ್ರೆಂಡ್ಸ್. ಇದು ಬ್ರಷ್ ಕೊಡ್ತಾ ಹೋಗಿ, ವೈಟ್ ಎಲ್ಲ ನೀವು ರೆಡ್ ಮಾಡ್ತಾ ಹೋಗಿ. ನಿಮ್ಗೆ ಎಲ್ಲೆಲ್ಲಿ ವೈಟ್ ಇದು ಅಲ್ಲೆಲ್ಲ ರೆಡ್ ಮಾಡ್ಕೊತ ಹೋಗ್ರಿ. ನಂತರ ಇದನ್ನು ಓಕೆ ಮಾಡಿ ಫ್ರೆಂಡ್ಸ್. ಈಗ ಓಕೆ ಮಾಡಿದ ತಕ್ಷಣ ಫ್ರೆಂಡ್ಸ್, ಮತ್ತು ನೀವೇನು ಮಾಡಬೇಕಂದ್ರೆ ಇಲ್ಲಿ ಪೆನ್ಸಿಲ್ ಬಟನ್ ಕ್ಲಿಕ್ ಮಾಡಿ, ಇಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಮಾಡಿ. ಮಾಡಿದ ತಕ್ಷಣ ನಿಮ್ಮದು ಹಿಂದೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗೋದಿಲ್ಲ ಫ್ರೆಂಡ್ಸ್. ನಂತರ ನೀವು ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿ, ಕೆಳಗೆ ಫೋಟೋದಲ್ಲಿ ಅದಕ್ಕೆ ಫೋಟೋ ಲೇಯರ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಆ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೀವು, ನಾನು ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಸೆಟ್ ಮಾಡಿ ತೋರಿಸ್ತೀನಿ ನಿಮಗೆ, ಅಂದ ಸುಮ್ಮನೆ ನಾವು ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಈಸಿಯಾಗಿ ಹೇಗೆ ಮಾಡ್ಬೇಕಂತ ಒಂದು ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಂತ. ಈ ಥರ ನೀವು ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್ ಈಸಿಯಾಗಿ. ಮತ್ತೆ ಇದನ್ನು ಓಕೆ ಮಾಡಿ ಫ್ರೆಂಡ್. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇದನ್ನು ಕೆಳಗೆ ಮಾಡಿ ಫ್ರೆಂಡ್ಸ್. ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಹೇಗೆ ರಿಮೂವ್ ಇದೆ, ಮತ್ತು ಇದನ್ನು ಹೇಗೆ ಸೇವ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಮತ್ತು ನೀವು ಇಲ್ಲಿ ಬ್ಯಾಕ್ ಹೋಗಿ ಸೇವ್ ಮಾಡಿದ್ರನ್ನ ಫ್ರೆಂಡ್ಸ್, ಸೇವ್ ಮಾಡಿದ ತಕ್ಷಣ ಮೇಲೆ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಸೇವ್ ಟು ಗ್ಯಾಲರಿ ಕ್ಲಿಕ್ ಮಾಡಿ. ಮಾಡಿದಲ್ಲಿ ನೀವು ಈ ನಿಮ್ಗೆ ಯಾವ ಫೋಟೋ ಬೇಕು ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಓಕೆ ಮಾಡಿ ನಿಮ್ಮ ಜೆ ಪಿ ಜಿ ಮತ್ತು ಪಿ ಎನ್ ಜಿ ಫೋಟೋ ಇರುತ್ತೆ ಫ್ರೆಂಡ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಯಾವ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಫ್ರೆಂಡ್ಸ್. ಬಾ ಆ್ಯಂಡ್ ಟೇಕ್ ಕೇರ್, ಎಂಜಾಯ್ ಕರ್ನಾಟಕ.